Hello everyone, welcome to RK Study Info YouTube channel. Finally, Department of College and Education kadeyinda guest faculties enidru andre 2021-22 salinalli already work martta idralva. So avara seva avadiyanna extension madalagide. So yavaga varegu yavaga tanaka andre elliya tanaka idara onnu extension madalagide hagene hosabara ಅತಿಥಿ ಉಪನ್ಯಾಸಕರ ನೇಮಕಾತಿ ಯಾವಾಗ ಆಗುತ್ತೆ. ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫ್ ಆಗಿ ಅರ್ಥ ಮಾಡ್ಕೊಂಬರೋಣ. ನಮ್ಮ ಚಾನಲ್ ಮೊದಲವರೆಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು 11-1-2023 ಅಫಿಷಿಯಲ್ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆಯ್ತಾ, ಒಂದು ನೋಟಿಫಿಕೇಶನ್ ನೋಟಿಸನ್ನು ಹೊರಡಿಸಿದ್ದಾರೆ ರಿಗಾರ್ಡಿಂಗ್ 2021-22 ಅಕಾಡೆಮಿಕ್ ಇಯರ್ಗೆ ಏನು ಸೇವೆ ಸಲ್ಲಿಸ್ತಾ ಇದ್ರಲ್ವಾ ಅಂತಹ ಅತಿಥಿ ಉಪನ್ಯಾಸಕರ ಸೇವಾ ಅವಧಿಯನ್ನು ಎಕ್ಸ್ಟೆನ್ಷನ್ ಮಾಡುವ ಬಗ್ಗೆ ಅಂತೇಳಿ ಇಲ್ಲಿದೆ. ಆಯಿತಾ, ಸೊ ಫಸ್ಟ್ ಆಫ್ ಆಲ್ ಯಾವಾಗವರೆಗೂ ಮಾಡಿದಾರೆ ಅಂತ ನೋಡೋದಾದರೆ ಇಲ್ಲಿದೆ ನೋಡಿ, ಹೈಲೈಟ್ ಆಗಿದೆ 31 January. ಆಯಿತಾ, 31 January 2023 ವಿಸ್ತರಿಸಲು ಸರ್ಕಾರ ಏನು ಮಾಡಿದೆ, ಅವರಿಗೆ ಅವಕಾಶವನ್ನು ನೀಡಿದೆ. ಬಿಕಾಸ್ ಆಫ್ ಆಲ್ ಎಜುಕೇಷನಲ್ ವೆಲ್ನೆಸ್ ಆಫ್ ದ ಪೀಪಲ್. ಆಯಿತಾ, ವಿದ್ಯಾರ್ಥಿಗಳೇನಿದ್ದಾರೆ, ವಿದ್ಯಾರ್ಥಿಗಳು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ, ಸೊ ಅವರ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ 31 January 2023 ಗೆಸ್ಟ್ ಫ್ಯಾಕಲ್ಟೀಸ್ಗಳ ಸೇವೆಯನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಆ್ಯಂಡ್ ಇಟ್ ಇಸ್ ಅ ವೆರಿ ಗುಡ್ ಮೂವ್ ಅಂತಲೇ ಹೇಳ್ಬೋದು. ಸೊ ಇವರ ಒಂದು ಅತಿಥಿ ಉಪನ್ಯಾಸಕರು ಏನು ಈ ಒಂದು ಅಕಾಡೆಮಿಕ್ ಸಾಲಿನಲ್ಲಿ 2021-22 ಸಾಲಿನಲ್ಲಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ರಲ್ವ, ಸೊ ಅವರ ಸೇವಾವಧಿ ಯಾವಾಗ ಎಂಡ್ ಆಗಬೇಕಾಗಿತ್ತು, 31 December 2022 ಎಂಡ್ ಆಗಬೇಕಾಗಿತ್ತು. ಆಯಿತಾ, ಬಟ್ ಈಗೇನು ಗೆಸ್ಟ್ ಫ್ಯಾಕಲ್ಟಿಯ ಒಂದು ಆನ್ಲೈನ್ ಅಪ್ಲಿಕೇಶನ್ ಐ ಥಿಂಕ್ ನಿನ್ನೆ ಕಂಪ್ಲೀಟ್ ಆಗಿರಬೇಕು 12 ತಾರೀಕಿಗೆ, ಸರಿನಾ. ಸೊ ಅವರು 16 ತಾರೀಕಿಂದ, ಆಯಿತಾ, 16 ತಾರೀಕಿಂದ ಅವರಿಗೆ ಕೌನ್ಸಿಲಿಂಗ್ ಆರಂಭ ಆಗುತ್ತೆ. ಸೊ ಕೌನ್ಸಿಲಿಂಗ್ ಆಗಿ, ಸರಿನಾ ಸ್ಪ್ರೆಂಡ್ಸ್, ಆ್ಯಂಡ್ ಫೈನಲಿ ದೇ ಹ್ಯಾವ್ ಟು ರಿಪೋರ್ಟ್ ಟು ಕನ್ಸರ್ನ್ಡ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಫೆಬ್ರವರಿ 1 ತಾರೀಕಿಗೆ. ಆಯಿತಾ, ಫೆಬ್ರವರಿ 1, 2023 ಅವರು ಏನಾಗಬೇಕಾಗತ್ತೆ, ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಸಂಬಂಧಪಟ್ಟ ಏನು ಕಾಲೇಜ್ಗಳನ್ನು ಸೆಲೆಕ್ಷನ್ ಮಾಡ್ಕೊಂಡಿರ್ತಾರೆ ಯಾರು, ಹೊಸದಾಗಿ ಅಪಾಯಿಂಟ್ ಆಗಿರುವಂತಹ ಅತಿಥಿ ಉಪನ್ಯಾಸಕರು, ಸರಿನಾ. ಸೊ ಹಾಗಾಗಿ ಆ ಒಂದು ಗ್ಯಾಪ್ನ ಫಿಲ್ ಮಾಡೋದಕ್ಕೋಸ್ಕರ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. 31 January 2023 ಈಗ ಆಲ್ರೆಡಿ ಏನು ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತಹ ಉಪನ್ಯಾಸಕರ ಒಂದು ಸೇವಾವಧಿಯನ್ನು ಎಕ್ಸ್ಟೆನ್ಷನ್ ಮಾಡಲಾಗಿದೆ. ಹಾಗೆಯೇ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರಲ್ವ, ಸೊ ಅವರ ಒಂದು ಆನ್ಲೈನ್ ಕೌನ್ಸಿಲಿಂಗ್ ಆಗಿ ಅವರು ರಿಪೋರ್ಟ್ ಮಾಡ್ಕೊಳ್ಳುವಂತಹ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದರೆ 1 February. ಆಯಿತಾ, ಫಸ್ಟ್ ಆ್ಯಂಡ್ ಲಾಸ್ಟ್ ಡೇಟ್ ಅವತ್ತೆ 1 February 2023. ಫೆಬ್ರವರಿ 1 ತಾರೀಕಿಗೆ ನೀವು ಸ್ಥಳ ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ. ಸ್ಥಳ ಆಯ್ಕೆ ಮಾಡಿಕೊಂಡಂತಹ ಅಭ್ಯರ್ಥಿಗಳು ಏನು ಮಾಡಬೇಕಾಗತ್ತೆ, ಸಂಬಂಧಪಟ್ಟ ಕಾಲೇಜಿಗೆ ಅಂದರೆ ನೀವು ಯಾವ ಒಂದು ಪ್ಲೇಸನ್ನು ಆಯ್ಕೆ ಮಾಡ್ಕೊಂಡಿರ್ತೀರ, ಸೊ ಅಲ್ಲಿ ಹೋಗಿ ಪ್ರಿನ್ಸಿಪಲ್ ಹತ್ರ ಜಾಯ್ನಿಂಗ್ ಲೆಟರ್ನ ಬರೆದು ಅವತ್ತೇ ನೀವು ಜಾಯ್ನ್ ಆಗಬೇಕಾಗತ್ತೆ. ಸೊ ಅಲ್ಲಿಯವರೆಗೆ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇರುವಂತಹ ಗೆಸ್ಟ್ ಫ್ಯಾಕಲ್ಟೀಸ್ಗಳಿಗೆ 31 January ಅವರಿಗೆ ಎಕ್ಸ್ಟೆನ್ಷನ್ ಮಾಡಲಾಗಿದೆ ಆಸ್ಪಿರೆಂಟ್ಸ್. ಸೊ ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ, ಆ್ಯಂಡ್ ಆಯಿತಾ, ಈ PDF ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ನಲ್ಲಿ ಹೆಚ್ಚಿನ ಮಾಹಿತಿಗೋಸ್ಕರ ಪೋಸ್ಟ್ ಮಾಡಿರ್ತೇವೆ. ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ನೋಡೋಕೆ ಸಿಗುತ್ತೆ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ನೋಡೋಕೆ ಸಿಗುತ್ತೆ. ಈ ರೀತಿ ಅನೇಕ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆ್ಯಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.